ಶಿವಪ್ಪನವ್ರಿಗೆ ಒಂದು ಮಟ್ಟದಲ್ಲಿ ಹೇಳ್ತಾರೆ, ನೀವು ಎಸ್ ಎಂ ಕೃಷ್ಣ ಅವರಿಂದ ಕಲಿಬೇಕಾದ್ದು ಬಹಳ ಇದೆ ಹಾಗೆ ಅಂತೇಳಿ. ಆಗ ಅವರಿಬ್ಬರ ಮಧ್ಯನೂ ವಾಗ್ವಾದ ನಡೀತದೆ. ನಾನು ಚುನಾವಣೆಗೆ ನಿಂತೆ, ಆ ಚುನಾವಣೆಯಲ್ಲಿ ಗೆದ್ದೆ. ಆದರೆ ನನಗೆ ಶಾಕ್ಸ್ ಭಾಳ ಭಾಳ ಶಾಕ್ಸ್ ಇನ್ನೂ ಕಾದಿರಿಸಿತ್ತು. 62ನೇ ಇಸ್ವಿನಲ್ಲಿ ಚುನಾವಣಾ ತಕರಾರು ಅರ್ಜಿಯನ್ನು ವೀರಣ್ಣಗೌಡರು ಸಲ್ಲಿಸ್ತಾರೆ. ಅದು ಮೈಸೂರಿನಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಂಥ ಪಿರಾನ್ ಅವರ ಮುಂದೆ ಬರ್ತದೆ. ಈ ಮೈಸೂರು ಸೆಷನ್ಸ್ ಕೋರ್ಟ್ನವರು ಹೇಗೆ ಇರೋನಿಯಸ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಜಡ್ಜ್ಮೆಂಟ್ ನನಗೆ ವಿರೋಧವಾಗಿ ಹೋಗಬಲ್ಲದು ಅಂತಕ್ಕಂಥದ್ದು ನನಗೆ ಅನ್ನಿಸಲೇ ಇಲ್ಲ. ಕೋರ್ಟ್ ಲಾ ಬಾರ್ ಅಸೋಸಿಯೇಷನ್ ಮೆಂಬರ್ ಆಗಿದ್ದರು, ನಾನು ಮೆಂಬರ್ ಆಗಿದ್ದೆ. ಆಗಿದ್ದಾಗೆ ಅವ್ರನ್ನ ನೋಡ್ತಾ ಇದ್ದೆ. ಆಗಿನ ಪರಿಸ್ಥಿತಿಯಲ್ಲಿ ಮುಂದೆ ಇದೆಲ್ಲ ಆಗುತ್ತೆ ಅಂತೇಳಿ ನನಗೆ ಗೊತ್ತಿಲ್ಲ. 1000 ರೂಪಾಯಿಗೆ ಅವನು ಕೈಗೋಯ್ತು, ಅವನು ಮೋರಿ ಮಾಡ್ತೀನಿ ಅಂತ ಹೇಳಿ. ಮಾನ್ಯ ಎಸ್ ಎಂ ಕೃಷ್ಣ ಅವರು ಶಾಸಕರಾಗಿ ಆಯ್ಕೆಯನ್ನು ಆಗ್ತಾರೆ, ಆದರೆ ಅದನ್ನು ಅನೂರ್ಜಿತ ಮಾಡಬೇಕು ಅಂತ ಕೆಲವರು ನ್ಯಾಯಾಲಯದ ಮೊರೆ ಹೋಗ್ತಾರೆ. ಚುನಾವಣಾ ಅಕ್ರಮ ನಡೆದಿದೆ ಅನ್ನೋದು ಅವರ ಆಪಾದನೆ ಆಗಿರುತ್ತೆ. ಆ ಅಕ್ರಮ ಏನು ಅದರ ಬಗ್ಗೆ ಕೃಷ್ಣ ಅವರ ಪರವಾಗಿ ವಕಾಲತ್ತು ಮಂಡಿಸಿದವರು ಯಾರು, ನ್ಯಾಯಾಲಯ ಇವರ ಸದಸ್ಯತ್ವವನ್ನು ಎತ್ತಿ ಹಿಡಿಯುತ್ತಾ ಅಥವಾ ಅನೂರ್ಜಿತ ಮಾಡುತ್ತಾ ಅನ್ನುವ ವಿಚಾರದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮೆಲುಕು ಹಾಕ್ಕೊಂಡಿದ್ದಾರೆ. ಮಾನ್ಯ ಎಸ್ ಎಂ ಕೃಷ್ಣ ಅವರು ತಪ್ಪದೇ ನೋಡಿ ನಿಮ್ಮ ಬಾನು ಟಿವಿಯಲ್ಲಿ.